ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಹೊನ್ನೂರಿ ಭೂಪತಿ ಅಂತ. ಯಾವ ಗ್ರಾಮ ಪಂಚಾಯತಿಂದ ಗೆದ್ದು ನೀವು ಮೆಂಬರ್ ಆಗಿರುವಂಥದ್ದು? ಸಂಜುರಾಯಂಕೋಟೆ ಗ್ರಾಮ ಪಂಚಾಯತ್ ಕಡೆಯಿಂದ ಮೆಂಬರ್ ಆಗಿರುವಂಥದ್ದು ಸರ್. ಗೆದ್ದು 3 ವರ್ಷ ಅವಧಿ ಕಳೆದಿದ್ದೀರಾ ಸರ್? ಇನ್ನೂ ನೀವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ನಾವು BJP ಪಕ್ಷದಾಗ ಗುರುತಿಸೋಣ. BJP ಪಕ್ಷದಿಂದ ಎಷ್ಟು ಲೀಡಿಂಗ್ ಓಟಿಂದ ಗೆದ್ದೀರಿ ಸರ್? ನಾವು 155 ಲೀಡ್ನಿಂದ ಗೆದ್ದು. ಟೋಟಲ್ ಎಷ್ಟು ಓಟ್ ಬಂದಿತ್ತು ಸರ್ ನಿಮಗೆ? ನಮಗೆ 555 ಓಟು ಟೋಟಲ್. 555 ಸರಿ. ಗೆದ್ದು 3 ವರ್ಷ ಅವಧಿ ಆಗಿದೆ ಮೆಂಬರ್ ಆಗಿ. ಈ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ನೀವು ಏನೇನು ಬದಲಾವಣೆಗಳು ತಂದಿದ್ದೀರಾ ಸರ್? ಸರ್, ಈಗ ಅದು ಬಂದಾಗ ನಾವು ಡ್ರೈನೇಜ್ಗಳು ಕಂಪ್ಲೀಟು, ಮತ್ತು ದನ ಕರುಗಳಿಗೆ ಕುಡಿ ನೀರಿನ ವ್ಯವಸ್ಥೆ ಎಲ್ಲಿ ಕೆರೆ ಮಾಡಿವಿ, ಮತ್ತು ಅಲ್ಲೆಲ್ಲೇ ಇವಾಗ ನೀರಿಂದು ತೊಂದರೆ ಇರೋದಕ್ಕೆ ಚೆಕ್ ಡ್ಯಾಮು ನಿರ್ಮಾಣ ಮಾಡಿವಿ, ಮತ್ತು ಇವಾಗ ಕುಡಿ ನೀರಿಂದು ತೊಂದರೆ ಇತ್ತು, ಕುಡಿ ನೀರು ತೊಂದರೆ ಇರೋದಕ್ಕೆ ಅಲ್ಲಿ ಬೋರ್ವೆಲ್ ಹಾಕ್ಸೈತೆ, ಅವೆಲ್ಲ ಮಾಡಿ ಮತ್ತೆ ಇದು ಮಾಡೈತೆ. ಮತ್ತು ಅದು ಆದರೂ ಸಹ ಇನ್ನು ಬೋರ್ವೆಲ್ ಇನ್ನು ಸರಿಯಾಗಿ ಕ್ಯಾಚ್ ಆಗಲಾರ್ದಾಗ ಈಗ ಕೆನಲಿಂದ ನೀರು ಸಪ್ಲೈಸ್ ಮಾಡಿದ್ರು ಸರ್. ಇದು ಬಿಟ್ಟು ನೀವು ನಮ್ಮ ಗ್ರಾಮದಲ್ಲಿ ಇನ್ನೂ ಏನು ಬದಲಾವಣೆಗಳು ತರಬೇಕು ಅಂತ ಅಂದ್ಕೊಂಡಿದ್ದೇವೆ? ಈಗ ಇನ್ನೂ ಮುಂದೆ ವಿಧೇಯರು ಅವ್ರು ಇವರು ಇದರಲ್ಲ ಅವರಿಗೆಲ್ಲ ಈಗ ಸವಲತ್ತು ಮಾಡಬೇಕು ಸರ್ಕಾರ ಕಡೆಯಿಂದನೇ ಅಂತಂದು ನಾವು ಸೋಷಿಯಲ್ ವರ್ಕರ್ ಆಗಿ ತಿರುಗಾಡ್ತಾ ಇದ್ದೀವಿ. ಮೆಂಬರು ವಿತ್ ಇದಾಗಿ ಎರಡು ಸೋಷಿಯಲ್ ವರ್ಕ್ ಮಾಡಿಕೊಂಡು ಮಾಡ್ಕೊಂಡು. ಸರ್, ನಿಮ್ಮ ವೃತ್ತಿ ಏನು ಸರ್? ನಮ್ಮ ವೃತ್ತಿ ಬಂದು ವ್ಯವಸಾಯ ಐತೆ. ವ್ಯವಸಾಯ ಮಾಡಿಕೊಂಡು ರಾಜಕೀಯ ಕಡೆ ಒಲವು ಹೇಗೆ ಮೂಡ್ತು ಸರ್? ನಮಗೆ ರಾಜಕೀಯ ಅಂದರೆ ನಮಗೆ ನಾಗೇಂದ್ರ ಅಂತಂದು ಕೂಡಲಿಗೆ ಎಮ್ಎಲ್ಎ ಅವರು ಇದ್ರಲ್ಲ ಅವರು ಭಾರಿ ಮೊದಲು ಭಾರಿ ಇದು ಪರಿಚಯ ಅವ್ರ ಮುಖಾಂತರ ನಾವು ಈ ರಾಜಕೀಯಕ್ಕೆ ಬಂದಿತ್ತು. ಸರ್, ಈಗ ನಿಮ್ಮ ಫ್ಯಾಮಿಲಿ ನೀವೇ ಮೊದಲನೇ ಬಾರಿ ರಾಜಕೀಯಕ್ಕೆ ಬಂದಿದ್ದೆ, ಯಾರು ರಾಜಕೀಯದಲ್ಲಿ ಇದ್ದರೆ? ಇಲ್ಲ ಸರ್, ಈಗ ಸದ್ಯಕ್ಕೆ ನಾವೇ ಫಸ್ಟ್ ಬಂದಿರೋದು. ನಿಮ್ಮ ಫ್ಯಾಮಿಲಿ ನೀವೇ ಫಸ್ಟ್ ಬಂದಿರೋದು ಸರ್? ಏನು ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ ನಿಮ್ಗೆ ಇವಾಗ? ನನಗೆ ಈಗ ರಾಜಕೀಯ ಜೀವನ ಅಂದರೆ ಭಾರಿ ಚೆನ್ನಾಗೆ, ಯಾಕಂದರೆ ನಾವು ಕೆಲಸ ಮಾಡಿರೋದು ಕೆಲಸಗಳಿಗೆ ಈ CC ರಸ್ತೆ ಮಾಡಿರೋದು ಇವಾಗ ಊರು ಮೊದಲಿಗೆ ಈಗ ಡೆವಲಪ್ಮೆಂಟ್ ಇರೋದಕ್ಕೆ ನಮಗೆ ಇದು ಭಾರಿ ಚೆನ್ನಾಗಿ ಅನಿಸ್ತದೆ ಸರ್. ಇನ್ನೂ 2 ವರ್ಷ ಅವಧಿ ಇದೆ, ಇನ್ನೂ 2 ವರ್ಷ ಅವಧಿಯಲ್ಲಿ ನೀವು ಇನ್ನೂ ಏನು ಬದಲಾವಣೆಗಳು ತರಬೇಕು ಅಂತ ಅಂದ್ಕೊಂಡಿದ್ದೀವಿ? ಇನ್ನೂ ಮುಂದೆ ನಮ್ಮೂರು ಇನ್ನೂ ಡೆವಲಪ್ಮೆಂಟ್ ಮಾಡಲೇಬೇಕು. ಇನ್ನು ನೀರಿನ ವ್ಯವಸ್ಥೆ ಭಾರಿ ತೊಂದರೆ ಐತೆ, ನೀರಿನ ವ್ಯವಸ್ಥೆಯಿಂದ ಇನ್ನೂ ಸರಿಯಾಗಿ ಇದು ಮಾಡಬೇಕು ಅಂತಂದು ಇದು ಮಾಡ್ತದೆ. ನೀವು ಇದ್ಬಿಟ್ಟು ನೀವು ಬೇರೆ ಸಂಘ ಸಂಸ್ಥೆಯಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಸರ್? ಈಗ ಸಂಘ ಸಂಸ್ಥೆ ಜೈ ಕರ್ನಾಟಕದೊಳಗೆ ಇದೇವ್ರಿ. ಜೈ ಕರ್ನಾಟಕ BJP BJP ಲೀಡ್ರು ತಾಲೂಕು ಕಾರ್ಯದರ್ಶಿ ತಾಲೂಕಲ್ಲಿ BJP ಇದರಲ್ಲಿ ತಾಲೂಕು ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ BJP ಒಳಗೆ. ಸರ್, ಈಗ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರು ಇದ್ದಾರೆ ಸರ್? ಈಗ ನಮಗೆ ನಾಗೇಂದ್ರ ಅಂತಂದು ಇದ್ದಾರೆ. ನಾಗೇಂದ್ರ ಕೂಡಲಿಗೆ MLA ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಯಾರಿಗೆ? ನಿಮ್ಮ ನಾಗೇಂದ್ರ ನಾಗೇಂದ್ರಣ್ಣವ್ರಿಗೆ ಅವರಿಂದಲೇ ನಾನು ಮನೆ ಬೆಳಕು ಅಂತಂದು ನಮಗೆ ಅನಿಸುತ್ತೆ. ಯಾಕಂದರೆ ನಾವು ಎಲ್ಲೋ ಇದ್ದಾರನ್ನ ತೊಗೊಂಡ್ಬಂದು ಮತ್ತೆ ಸ್ಟ್ಯಾಂಡರ್ಡ್ ಮಾಡಿದ್ದೇನೆ ಅವರೇನೆ. ಸರ್, ಈಗ ನೀವು ಗೆಲ್ಲೋದಕ್ಕೆ ನಿಮ್ಮ ಗ್ರಾಮದ ಜನರೇ ಕಾರಣ. ಹೌದು. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಈಗ ಅವರು ನನ್ನ ಎಲೆಕ್ಷನ್ ನಿಂದಿಸಿ ಮತ್ತು ನಾವು ಎಲ್ಲ ಇದು ಮಾಡಿದ್ದಕ್ಕೆ ಮತ್ತೆ ನಮಗೆ ಅಪೋಸಿಟ್ ನಮ್ಮ ಚಿಕ್ಕಪ್ಪರೇ ಬಿದ್ದಿದ್ರು, ಅವ್ರನ್ನ ಸೋಲ್ಸೋಕಂದ್ರೆ ಈ ಜನಗಳೇ ಕಾರಣ. ಮತ್ತು ದೂರೇನಲ್ಲ, ನಮ್ಮ ಅಪ್ಪನ ತಮ್ಮನೇ ಅಪೋಸಿಟ್ ಇದ್ದರು, ಮತ್ತು ಅವರು ಸೋತರು ನಮಗೆ ವಿನ್ ಆಯಿತು. ನಿಮ್ಮ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆ ನಾನು ತುಂಬ ಹೃದಯಗಳು ಅಂತಂದು ಹೃದಯ ವಂದನೆಗಳು ಅಂತಂದು ಆಗಲೇ ಹೇಳಿಬಿಟ್ಟಿದ್ದೆ. ಇಷ್ಟು ಹೊತ್ತು ಕಾಲ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು.